ನಾನು ಪುರಾತನ ಸನಾತನ ಎಂಬುದು ಪುರಾತನ ಅಂತ ಕರೆದಿದ್ದ ಯಾರು ಅಂತ ಇವತ್ತು ಬುದ್ಧಿಜೀವಿಗಳು ಇತಿಹಾಸ ಉಳ್ಳವರು ಹೋರಾಟಗಾರರು ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರವರ ಬಾಂಧವ್ಯಕ್ಕಾಗಿ ಅವರವರ ಸ್ವಾಭಿಮಾನದಿಗೆ ಅವರವರ ಕುಟುಂಬಕ್ಕಾಗಿ ಅವರವರ ಜಾತಿಗಾಗಿ ಅವರು ಪದಗಳನ್ನು ಬಳಕೆ ಮಾಡಿ ಚಲಾವಣೆ ಬಿಡುವಂತ ರೂಢಿಯಾಗಿದೆ ಅತಿ ಹೆಚ್ಚಾಗಿ ನಮ್ಮ ಉತ್ತರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬೆಳವಣಿಗೆ ಆಗ್ತಾ ಇದೆ ಇವತ್ತು ಸನಾತನ ಎಂಬ ಪದ ಧರ್ಮನ ಧರ್ಮ ಅಲ್ಲವ ಅನ್ನೋ ಪದ ಎರಡು ಮೂರು ದಿನ ಇತ್ತೀಚೆಗೆ ಏನು ನಮ್ಮ ತಮಿಳುನಾಡು ಒಬ್ಬ ಮಂತ್ರಿ ಒಬ್ಬ ಮಾಜಿ ಚೀಫ್ ಮಿನಿಸ್ಟರ್ ಮೊಮ್ಮಗ ಆಲಿ ಚೀಫ್ ಮಿನಿಸ್ಟರ್ ಮಗ ಉದಯ್ ನಿಧಿ ಸ್ಟಾಲಿನ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಆ ಹೇಳಿಕೆ ಎಷ್ಟು ಮಾತ್ರ ಸರಿ ಇದೆ ತಪ್ಪಿದೆ ಅನ್ನೋ ಪದಾನ ಒಬ್ಬ ಸಾಹಿತಿಗಳು ಹಿರಿಯರಾದಂಥವರು ಆಲೋಚನೆ ಮಾಡಬೇಕು ಅವರು ಎಲ್ಲೂ ಕೂಡ ಸನಾತನ ಧರ್ಮದಲ್ಲಿ ಏಳು ಬೀಳುಗಳಿವೆ ಅದನ್ನು ಸರಿ ಮಾಡಿಕೊಳ್ಬೇಕು ಅಂತ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಅಂತ ನನ್ನ ಭಾವನೆ ಅದನ್ನು ನಮ್ಮ ಅಮಿತ್ ಶಾ ಅವರು ಸಂತೋಷ್ ಜಿ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವರು ಮತ್ತು ನಮ್ಮ ಏನದು ಬಜರಂಗ ದಳ ಅಲ್ಲ ಯಾರು ಶ್ರೀರಾಮ್ ಸೇನೆ ಸಂಸ್ಥಾಪಕರಾದಂಥ ನಮ್ಮ ಮುತಾಲಿಕ್ ಅವರು ಸ್ವಲ್ಪ ಹೇಳ್ತಾರೆ ನಾನು ಹೇಳೋದು ಉದಯ್ ಸ್ಟಾಲಿನ್ ಅವರು ಹೇಳಿಕೆ ಕೊಟ್ಟಿರೋ ಬಗ್ಗೆ ಚಿಕ್ಕಣ ಆಗ್ತಾ ಇದ್ದೀನಿ ನಾನು ಅದಕ್ಕೆ ಬದ್ಧವಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಪುರಾವೆಗಳಿವೆ ಇತಿಹಾಸ ಇದೆ ಇವತ್ತಿನ ಇತಿಹಾಸ ಅಲ್ಲ ಅದು ಪ್ರಾಚೀನ ಕಾಲದಲ್ಲಿ ಕೂಡ ಇತಿಹಾಸ ಇದೆ ಅದರಲ್ಲಿ ಕೂಡ ಎಲ್ಲ ತಿಳಿದುಕೊಂಡು ಇವತ್ತು ಒಂದು ಕಾರ್ಯಕ್ರಮದ ಅವರು ಹೇಳಿಕೆ ಕೊಡ್ತಾರೆ ಏನಿವು ಮುತಾಲಿಕ್ ಅವರು ಮತ್ತು ಅಮಿತ್ ಶಾ ಅವರು ಮತ್ತು ಸಂತೋಷ್ ಜಿ ಅವರು ಇವರೆಲ್ಲ ಹೇಳಿಕೆ ಕೊಡ್ತಾರಲ್ಲ ಸನಾತನ ಸನಾತನ ಅನ್ನೋದು ಧರ್ಮ ಎಲ್ಲಿಂದ ಬಂತು ಸ್ವಾಮಿ ಸನಾತನ ಧರ್ಮ ಅನ್ನೋದು ಯಾವ ಯುಗದಿಂದ ಸ್ಟಾರ್ಟ್ ಆಯಿತು ಎಲ್ಲಿ ಬಂತು ಸನಾತನ ಒಂದು ಧರ್ಮ ಅನ್ನೋದು ಎಲ್ಲಿ ಆಚರಣೆ ಮಾಡಿದಿರಿ ನೀವು ಅದ್ರ ಜೊತೆಗೆ ಈಗ ಮಸಾಲೆ ಹಾಕೋದು ಹಿಂದುತ್ವ ಸನಾತನ ಹಿಂದುತ್ವ ಎಲ್ಲಿ ರೆಕಾರ್ಡ್ಸ್ ಕೊಡಿ ರೆಕಾರ್ಡ್ಸ್ ಕೊಡಿ ನನ್ನ ತಂದೆ ಹುಟ್ಟಿದ್ದೀರಿ ಅಂದ್ರೆ ನನ್ನ ರೆಕಾರ್ಡ್ಸ್ ಇದೆ ಬರ್ತ್ ಸರ್ಟಿಫಿಕೇಟ್ ನಾನು ನಮ್ಮ ತಂದೆ ಸತ್ತೋಗಿದ್ದಾರೆ ಅಂದರೆ ಡೆತ್ ಸರ್ಟಿಫಿಕೇಟ್ ಇದೆ ಇದು ಪುರಾವೆ ಇತಿಹಾಸ ನಿಮ್ಮ ಹತ್ರ ಏನಾದರೂ ಸನಾತನ ಒಂದು ಧರ್ಮ ಆ ಧರ್ಮದಲ್ಲಿ ಇಂಥ ಕೆಲಸ ಮಾಡ್ಕೊಂಬಂದಿದ್ವಿ ಅನ್ನೋದು ಏನೇನು ಇದೆಯಾ ಯಾಕಂದರೆ ನಾನು ಮುತಾಲಿಕವ್ರ ಬಗ್ಗೆ ನಾನು ಅಗೌರವಾಗಿ ಮಾತಾಡೋದಿಲ್ಲ ನಾನು ಇತಿಹಾಸ ಬಗ್ಗೆ ಅಗೌರವ ಮಾತಾಡಬೇಡಿ ಇವತ್ತು ಯುವ ಪೀಳಿಗೆ ಏನಿದೆ ಯುವ ಪೀಳಿಗೆ ಯುವ ಪೀಳಿಗೆಗೆ ನೀವು ಮಾರ್ಗದರ್ಶನ ಆಗಬೇಕು ಪಾಪ ಬ್ರಿಟಿಷರು ಇಲ್ಲ ಅಂದಿದ್ರೆ ಈ ಸುಂದರವಾದ ಭಾರತ ಆಗ್ತಾ ಇರಲಿಲ್ಲ ಇವತ್ತು ದೀನ ದಲಿತರು ಏನು ಓ ಬಿ ಸಿಗಳು ಇವತ್ತು ಇಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ನೀವು ಕೊಟ್ಟಂತ ಭಿಕ್ಷೆ ಅಲ್ಲ ಸ್ವಾಮಿ ಸನಾತನ ಕೊಟ್ಟಿದ್ದ ಭಿಕ್ಷೆ ಅಲ್ಲ ಇದು ಎಲ್ಲಿ ಕೊಟ್ಟಿದ್ದೀರಿ ಸನಾತನದಿಂದ ಇಂದು ಅಂದ್ರೆ ಎಲ್ಲ ಒಂದು ಒಂದು ಅಂದ್ವಿ ಎಲ್ಲಿ ಸಮಾನತೆ ಕೊಟ್ಟಿದ್ದೀರಿ ನೀವು ಎಲ್ಲಿ ಸಮಾನತೆಯಾಗಿ ಕಾಣ್ತಾ ಇದ್ದೀರಿ ನೀವು ನಾಚಿಕೆ ಆಗ್ಬೇಕಲ್ಲ ನಿಮಗೆ 21ರಲ್ಲಿ ಗುಜರಾತ್ನಲ್ಲಿ ಒಬ್ಬ ಮುಸ್ಲಿಂ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಜೈಲು ಕಟ್ತಾರೆ ಜೈಲಿಗೆ ಹೋಗಿ ರಿಲೀಸ್ ಆದಾಗ ನೀವು ವಿಜಯೋತ್ಸವ ಆಚರಣೆ ಮಾಡ್ತಿರಲ್ಲ ಇದು ಸನಾತನ ಧರ್ಮನ ಆ ಸಭೆಯಲ್ಲಿ ಹೇಳ್ತೀರಿ ನರೇಂದ್ರ ಮೋದಿಯವರು ನಾನು ಹಿಂದುತ್ವ ಉಳಿಸ್ತೀನಿ ಹಿಂದುತ್ವ ಉಳಿಬೇಕಾದ್ರೆ ಬಿ ಜೆ ಪಿಗೆ ಓಟ್ ಹಾಕಿ ಅಧಿಕಾರಕ್ಕೆ ತನ್ನೆ ಅಂತ ಹೇಳ್ತಿರಲ್ಲ ನಾಚಿಕೆ ಆಗ್ಬೇಕಲ್ಲ ನಿಮಗೆಲ್ಲ ಏನು ಇತಿಹಾಸ ಅಂದರೆ ಏನು ಭಾರತ ಇತಿಹಾಸ ಅಂದರೆ ರಿಲಿಜನ್ ಅನ್ನೋ ಪದನ ಅರ್ಥ ಕೊಟ್ಟರು ಬ್ರಿಟಿಷರು ಪಾಪ ರಿಲಿಜನ್ಸ್ ಅಂದರೆ ಏನು ಅರಿವೇ ಇಲ್ಲದ ಪದಗಳನ್ನು ಇಟ್ಕೊಂಬಂದು ಬೀಚಿ 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 ಯಾಕಂದರೆ ಮಾಧ್ಯಮದಲ್ಲಿ ನನ್ನ ಪಾಪ ಅಲ್ಲಿಗಳಿಗೆ ನಾನು ಇಷ್ಟಪಡೋದಿಲ್ಲ ಕೆಲವೇ ಮಾಧ್ಯಮದಲ್ಲಿ ಎಳೆದೂ ಎಳೆದೂ ಬಬಲ್ ಗಮ್ ಥರ ಬಿಡ್ತಾನೆ ಇರ್ತೀರಿ ಎಲ್ರಿಗೂ ಅರ್ಥ ಇದೆಯಲ್ಲ ಎಲ್ರಿಗೂ ರೆಕಾರ್ಡ್ಸ್ ಇದೆಯಲ್ಲ ಎಲ್ಲ ಬುಕ್ಸ್ ಇದೆಯಲ್ಲ ಎಲ್ಲ ಇತಿಹಾಸ ತಿಳ್ಕೊಂಡಿದ್ದೀರಲ್ಲ ನಿಮ್ಗೆ ಯಾಕೆ ಅರಿವಾಗಲಿಲ್ಲ ಬಡವರು ಬಡವರಾಗೇ ಮಡಗಿದ್ದೀರಿ ಸಾಮಾಜಿಕವಾಗಿ ಆರ್ಥಿಕವಾಗಿ
ಶೈಕ್ಷಣಿಕವಾಗಿ ಎಲ್ಲಿ ಮುಂದೆ ತಂದು ಪ್ರಯೋಜನ ಕೊಟ್ಟಿದ್ದೀರಿ ನೀವು, ಎಲ್ಲಿ ಪ್ರಾಮುಖ್ಯತೆ ಕೊಟ್ಟಿದ್ದೀರಿ, ಎಲ್ಲಿ ಕೊಡಿರ ನೀವು? ಗುಲಾಮಗಿರಿ ಮಾಡಬೇಕು, ನಿಮಗೆ ದಮ್ಮಿದ್ರೆ ನಿಮ್ಗೆ ಏನಾದರೂ ಅಗೌರವ ನಡ್ಕೊಳ್ಬಾರ್ದು, ಒಬ್ಬ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು. ನನಗಿದ್ದು ಶಿಸ್ತಿದ್ರೆ ಶೂದ್ರ ಅನ್ನೋ ಪದ ನಾ ಫಸ್ಟ್ ಕಂಡುಹಿಡೀರಿ, ಶೂದ್ರ ಇರೋ ಪದಕ್ಕೆ ಅರ್ಥ ಕೊಡ್ರಿ, ಆ ಶೂದ್ರ ಇರೋ ಪದವನ್ನ ತೆಗಿಬೇಕು ಅಂತ ಫಸ್ಟ್ ನೀವು ಬನ್ನಿ ಮುಂದೆ, ಅವಾಗ ಒಪ್ಕೊಳ್ತೀವಿ ಸನಾತನಂದನ್ ಯಾರು ಅಂತ. ನಾವು ಬ್ರಾಹ್ಮಣರ ವಿರೋಧಿಗಳಲ್ಲ, ನಾವು ಬ್ರಾಹ್ಮಣ ವಿರೋಧಿಗಳಲ್ಲ, ಬ್ರಾಹ್ಮಣ್ಯ ವಿರೋಧಿಗಳು. ಫಸ್ಟ್ ಅರ್ಥ ಆಗ್ಲಿ ನಿಮ್ಗೆ, ಬ್ರಾಹ್ಮಣರಿಗೂ ಮತ್ತು ಬ್ರಾಹ್ಮಣ್ಯವರಿಗೂ ವ್ಯತ್ಯಾಸ ಏನಪ್ಪ ಅಂದ್ರೆ, ಬ್ರಾಹ್ಮಣರು ಪಾಪ ಅವರೊಂದು ನಮ್ಮಂಗೆ ಮನುಷ್ಯರಿದ್ದಾರೆ. ಮೋಡತ್ವವನ್ನು ವಿರೋಧ ಮಾಡಿದ ಬ್ರಾಹ್ಮಣತ್ವ ತತ್ವ, ಅದನ್ನು ವಿರೋಧಿಸಿಕೊಂಡು ಬಂದಂತ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜ್ಯೋತಿ ಬಾಬಲೆ ಅವರು, ಇದನ್ನೆಲ್ಲ ಅರ್ಥ ಮಾಡಿದೆ. ತಂದೆ ಪೆರಿಯಾರವರ ಮಾರ್ಗದರ್ಶನದಲ್ಲಿ ಇದ್ದಂತ ಹೋರಾಟಗಳು ಏನಾಗಿದ್ದವು ಪುಸ್ತಕದಲ್ಲಿ ನೋಡಿ ಸ್ವಾಮಿ, ಮುತ್ತಾಲಿಕ್ ಅವರ ಹೋರಾಟದ ಪುಸ್ತಕ ನಮ್ಗೆ ಬೇಡ, ಆರ್ ಎಸ್ ಎಸ್ ಹೋರಾಟ ಪುಸ್ತಕ ನಮ್ಗೆ ಬೇಡ. ನಮ್ಗೆ ಬೇಕಾಗಿದ್ದು ಭಗವಾನ್ ಪೆರಿಯಾರವರು ಮತ್ತು ಸಾವಿತ್ರಿ ಬಾಪಲಿಯವರು, ಭಗವಾನ್ ಬುದ್ಧ ಅವರು, ಬಸವಣ್ಣನವರು, ಈ ಆದೇಶ ಇಟ್ಕೊಂಡು ಈ ದೇಶ ನಡೀತಾರೆ ಅಂತ. ಅದು ರಿಲಿಜನ್ ಅಂದ್ರೆ ಒಳ್ಳೆ ಸಂಸ್ಕೃತಿ ಇದೆ ಅಂತ ಅವತ್ತು ಬ್ರಿಟಿಷ್ ಹೇಳವರು. ಯಾಕೆ ನಿಮ್ಗೆ ಅರ್ಥ ಆಗ್ಲಿಲ್ಲ? ಸಮಾನತೆ, ಜನಸಮಾನದಲ್ಲೂ ಎಲ್ಲ ದೇಶದಲ್ಲಿ ಇರೋ ಬಡವರೆಲ್ಲ ಅಸ್ಪೃಶ್ಯರು ಅಂತ ಹೇಳಿದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ವಾ? ಯಾವ್ದೊಂದು ಜಾತಿ ಹೋಲಿಸಿದ್ರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಬೇಕಾದ ಸಂದರ್ಭದಲ್ಲಿ ಎಲ್ಲ ಜಾತಿಯಲ್ಲಿ ಯಾವ ಜಾತಿಯಲ್ಲಿ ತುಳಿದಕ್ಕೆ ಒಳಗಾಗಿರ್ತಾರೋ ಅವರೆಲ್ಲ ಕೂಡ ಅಸ್ಪೃಶ್ಯರು, ಅವರೆಲ್ಲ ಕೂಡ ದಲಿತರು ಅಂತ ಹೇಳಿದಂಥ ಮಹಾನ್ ವ್ಯಕ್ತಿಯ ಸಂವಿಧಾನವನ್ನು ತಿರುಚಬೇಕಂತ ಹೇಳ್ತಿರೋದು ನಿಮ್ಮ ಮನುವಾದಿಗಳಲ್ವಾ? ನಿಮಗೆ ನಾಚಿಕೆ ಆಗ್ಬೇಕಲ್ವಾ? ಯುವ ಪೀಳಿಗೆಯನ್ನು ಯಾಕೆ ದಿಕ್ಕು ತಪ್ಪಿಸ್ತೀರಿ ನೀವು? ನೀವು ಒಂದು ಪದ ಹೇಳೋದು ನೀವು ಹೇಳ್ಬಿಟ್ಬಿಡೋದು ಗಂಭ ಹೇಳಿದಂಗೆ, ಅವರು ಏನೋ ಹೇಳ್ಬಿಟ್ರು. ಅಲ್ರಿ ನೀವು ಮಾಡಿದ್ದೇಳ್ರಿ, ನೀವು ಮಾಡಿದ್ದೇಳಿ, ನೀವು ಜನರ ಪರವಾಗಿ ಕೆಲಸ ಮಾಡದಂತ ಹೇಳ್ರಿ. ಸಿದ್ದರಾಮಯ್ಯ ಸರ್ಕಾರ ಬಿಟ್ಟಿ ಬ್ಯಾಗ್ ಹೇಳ್ಬಿಟ್ಬಿಟ್ಟು ದಿವಾಳಿ ಆಗ್ಬಿಡ್ತು ರಾಜ್ಯ ಅಂತ ಒಬ್ಬ ಪ್ರಧಾನಮಂತ್ರಿ ಹೇಳ್ತಾರೆ ವಿದೇಶದಲ್ಲಿ ಹೋಗಿ. ಬಿಟ್ಟಿ ಬ್ಯಾಗ್ ಹೇಳ್ಕೊಟ್ಟಿದ್ದು ಯಾರಿಗೆ ಕೊಟ್ರು ಸ್ವಾಮಿ? ಬಡ ಜನತೆಗೆ ತಾನೆ ಬದುಕಬೇಕಲ್ವ? ಇಲ್ಲಿ ಎಲ್ಲಾನು ಹಸುವ ಒಂದು ಊಟ ಕೊಡ್ಬೇಕಂದ್ರೆ ಹಸಿರು ಕ್ರಾಂತಿ ವೀರ ಅಂತ ಬಾಬು ಜಗಜ್ಜನ್ ಕರೆದ್ರಲ್ಲ ಅವತ್ತು, ಯಾಕೆ ಕರೆದ್ರೆ ಅವತ್ತು ಹೊಟ್ಟೆ ಊಟ ಇಲ್ಲದೆ ಬಿದ್ದಿದ್ದಾಗ ಆ ಜನಕ್ಕೆ ಹಸಿರು ಕಾಳ ತಂದು ನಾನು ಹೊಟ್ಟೆ ತುಂಬಿಸ್ತೇನೆ ಅಂತ ಹೊಟ್ಟರಲ್ಲ ಬಾಬು ಜಗಜ್ಜನ್ ಅವರು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ಅದು ತಪ್ಪ. ನೀವು ವಿದೇಶದಲ್ಲಿ ಓಡೋದ್ರೆ ಕಳ್ಳರನ್ನೆಲ್ಲ ಕರ್ಕೊಂಡ್ಬಂದು ನೀವು ಲಕ್ಷಾಂತರ ಕೋಟಿನ ಮನ್ನಾ ಮಾಡಿ ಅಂತ ಕೂತ್ರಲ್ಲ, ಇದು ದಿವಾಳಿ ಆಗ್ಲಿಲ್ಲ ದೇಶ? 5 ಕೆಜಿ ಅಕ್ಕಿ ಕೊಟ್ಬಿಟ್ರೆ ದಿವಾಳಿ ಆಯ್ತಾ ದೇಶ? ಎಲ್ಲಿ ನೀವು ಸಾಮಾಜಿಕವಾಗಿ ಮಾತಾಡ್ತಾ ಇದ್ದೀರಿ? ಆರ್ಥಿಕವಾಗಿ ಎಲ್ಲಿ ಮಾತಾಡ್ತಾ ಇದ್ದೀರಿ? ನೀವು ಬಾಯಿಗೆ ಬನ್ನಿ ಅಂತ ಹೇಳ್ಬಿಟ್ರೆ ನೀವು ಸುಳ್ಳನ್ನ ಸತ್ಯ ಅಂತ ಹೇಳಿ 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 ನೀವು ಎಳ್ಕೊಂಡು ಬಿಡ್ತಾ ಇದ್ರೆ ನಿಮ್ಮ ಮಾಧ್ಯಮಗಳನ್ನ ನೀವೇ ಮುಟ್ಕೊಳ್ಳಿ. ನಮ್ಮ ಮಾಧ್ಯಮಗಳು ನಮ್ಗಿರ್ತಾವೆ. ಮಾಧ್ಯಮಗಳನ್ನ ಡೆವಲಪ್ಮೆಂಟ್ಗಂತ ಮಾಧ್ಯಮಗಳು ಬಿಟ್ಟಿದ್ದಾರೆ. ಕಷ್ಟ ಸುಖ ಆದಾಗ ಅವನಾಗ್ಬೇಕು. ಎಲ್ಲಿ ಕೂಡ ನೀವು ಮಾತಾಡೋದಿಲ್ಲ. ನೀವು ಇವತ್ತು ನಮ್ಮ ಜಾತಿಗಳನ್ನ ಕದ್ದು MLAಗಳಾದಂತವ್ರಿಗೆ ಏನ್ ಕೊಡ್ತಾ ಇದ್ರಿ ಮೋಕ್ಷ? ನೀವು ರಾಮನಗರದಲ್ಲಿ ಯಾರೋ ನಿನ್ನೆ ಒಬ್ಬ ಶಿಕ್ಷೆ ಆಗಿದೆ, 5 ವರ್ಷ ಶಿಕ್ಷೆ ಆಗಿದೆ, ಜಾತಿ ಪ್ರಮಾಣ ಕದ್ದಂತ ಅಧ್ಯಕ್ಷ ಆಗಿದ್ದಂತ ಅವ್ರನ್ನ. ಅಲ್ಲ ಸ್ವಾಮಿ, ಅವ್ರು BJP ಆಗಿರ್ತಾರೆ, ಇವತ್ತು ಕೊಟ್ಟಿದ್ದೀವಿ ಬೇದೆ ನಿಮ್ಮ ಪಕ್ಷದಲ್ಲಿ, ಈಗಿನ ಕರ್ನಾಟಕ ರಾಜ್ಯದಲ್ಲಿ ಪಕ್ಷದಲ್ಲಿ ಇರೋಂಥವ್ರನ್ನ ಜಾತಿ ಕದ್ದು MLA ಮಾಡ್ಕೊಂಡಿದ್ದೀರಲ್ಲ, ಅವ್ರು ಏನ್ ಆಕ್ಷನ್ ತಗೊಂಡಿದ್ದೀರಿ? ನಾನು ಹೇಳ್ತಾ ಸನಾತನ ಅನ್ನೋದನ್ನ ಎಳೆದು ಎಳೆದು ಯಾಕೆ ತಗೊಂಬತ್ತೀರಿ? ದೀನ ದಲಿತರನ್ನ ದಿಕ್ಕು ತಪ್ಪಿಸದೆ ಅಭಿವೃದ್ಧಿ ಪರ ಉದ್ಯೋಗ ಪರ ಕಾಳಜಿ ವಹಿಸಿ ಎಲ್ರಿಗೂ ಸಮಾನತೆ ಕೊಟ್ಟಾಗ ನೀವು ಮಾತಾಡಬೇಕು ನಮ್ಮ ಧರ್ಮ ಇದು ಅಂತ. ಹಿಂದೂ ಧರ್ಮ ಅಂತೀರಿ, ಈ ಕಡೆ ಸನಾತನ ಧರ್ಮ ಅಂತೀರಿ, ನಾಚಿಕೆ ಆಗಲ್ಲ ನಿಮ್ಗೆಲ್ಲ? ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ. ನಾನು ಹೇಳ್ತಾ ಇದು ಒಳ್ಳೆ ವಿಚಾರವಂತ ವಿಚಾರಗಳನ್ನೇ ಮಾತಾಡಬೇಕು. ದಿಕ್ಕಾಗಿ ತರಿಸ್ತೀರಿ, ಹೋರಾಟಗಾರರಲ್ಲ ನಾವು. ನಾನು ಕೂಡ ಹೋರಾಟ, ನಾನು ವಿದ್ಯಾವಂತನಾಗಿ ನಾನು ಸಾಹಿತ್ಯ ಕೊಡ್ತೀನಿಲ್ಲ ಇಲ್ಲಿ,
ಹೋರಾಟದಿಂದ ಜನಗಳನ್ನ ಕಷ್ಟವನ್ನ ಅರ್ಥಕೊಂಡಿರುವಂತವನು ನಾವು. ಅದಕ್ಕೆ ಸಹಬಾಳ್ವೆಯಿಂದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ತರುವಂತವರ್ಗ ನಾವು ಬೆಂಬಲ ಕೊಡಬೇಕು, ಅದಕ್ಕೆ ಬದ್ಧವಾಗಿರ್ಬೇಕು. ಯಾವುದ್ರಿ ಸನಾತನ ಧರ್ಮ ಇಲ್ಲದಂತ ಧರ್ಮ ಧರ್ಮ ಎರಡು 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 ಆಗ್ತಿರಲ್ರಿ. ಸಮಾನತೆ ಬೇಕ್ರಿ, ಫಸ್ಟ್ ಸಮಾನತೆ ಕೊಡ್ರಿ. ದೇಶದಲ್ಲಿ ಅದನ್ನ ಹೇಳ್ತೀವಿ, ಒಂದೇ ಟ್ಯಾಕ್ಸ್ ಅಂತೆ, ದೇಶಕ್ಕೆ ಒಂದೇ ಟ್ಯಾಕ್ಸ್ ಅಂತೆ, ಒಂದೇ ಜಾತಿ ಮಡಿಗೆ. ಹಂಗಾದ್ರೆ ಯಾಕೆ ನೀವು ಡಿವೈಡ್ ಮಾಡಿ ರೂಲ್ ಮಾಡ್ತೀರಿ? 2% ಇಲ್ಲ 3% ವರೆಗೆ ನಿಮ್ಗೆ ಇಷ್ಟು ಇರ್ಬೇಕಾದ್ರೆ 36% ನಾವೇನ್ ಮಾಡೋದು? ಶೂದ್ರ ಅನ್ನೋದು ಪದಕ್ಕೆ ಅರ್ಥ ಗೊತ್ತಿಲ್ಲ, ದಲಿತರ ಪರವಾಗಿ ಮಾತಾಡ್ತೀರಾ ನೀವು. ಎಲ್ಲಾ ಕೂಡ ಮೇಲ್ಜಾತಿಗಳು ಓಲೈಸ್ಕೊಬೇಕು. ಮೇಲ್ಜಾತಿಗಳು ಯಾರು? ಮೇಲ್ಜಾತಿಗಳಂದ್ರೆ ನಿಮ್ಮ ಅಧಿಕಾರ ಇರುವಂತವ್ರು ಮೇಲ್ಜಾತಿಗಳ, ದುಡ್ಡಿರೋ ಮೇಲ್ಜಾತಿಗಳ? ನಾಚಿಕೆ ಹಾಕಬೇಕಲ್ಲ ಸ್ವಾಮಿ. ನಾನು ಹೇಳುದು, ಒಬ್ಬ ಹೆಣ್ಣು ಮಗು ಹೊಟ್ಟೆಯಿಂದ ಮಗುನ ಎಳೆದು ತ್ರಿಶೂಲಕ್ಕೆ ಸುಚ್ಚಿ ಮ್ಯಾಗತ್ತಿರಲ್ಲ, ಇದು ಸನಾತನ ಧರ್ಮನ? 12ನೇ ಶತಮಾನದಲ್ಲಿ ಬಸವಣ್ಣವ್ರು ಬಂದ್ರಪ್ಪ, ಬಸವಣ್ಣವ್ರು ಏನ್ ಮಾಡಿದ್ರಿ ನೀವು? ಬಸವಣ್ಣವ್ರು ಏನೋ ತಿರ್ಚಬೇಕು, ನಾವೇನೋ ಕೊಡ್ಬೇಕು, ಎಲ್ಲ ನಾವೆಲ್ಲ ಒಂದೇ ಅಂತ ಅವರು ಸಾರ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ನೀವು ಅವ್ರನ್ನ ಏನು ಈ ಶಿಕ್ಷೆ ಕೊಟ್ರಿ ನೀವು? ಇದು ಸನಾತನನ? ನಾಚಿಕೆ ಆಗ್ಬೇಕಲ್ಲ. ಒಂದು ಮಾತು ಹೇಳಿದ್ರೆ ಮುತ್ತು ಇದ್ದಂಗೆ ಇರಬೇಕು. ಬಹಳ ಪ್ರಬುದ್ಧವಾದಂತ ದೇಶ ನಮ್ಮದು, ಬಹಳ ಎಲ್ಲಾ ದೇಶಗಳು ಕೂಡ ನಮ್ಮ ದೇಶ ನೋಡ್ತಾರೆ. ಏನು ಭಾರತ, ಏನು ಭಾರತ, ಏನು ಇಂಡಿಯಾ ಅಂತ. ಯಾಕಪ್ಪ ಅಂದ್ರೆ ಅಂತ ಸುಭದ್ರವಾದಂತ ಸಂವಿಧಾನ ಕೊಟ್ಟಿರೋದು ನಮ್ಮ ಭಾರತ ದೇಶ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವ ಜಾತಿನ ಮೇಲು, ಯಾವ ಜಾತಿನ ಕೀಳು ಅಂತ ನೋಡಲೇ ಇಲ್ಲ. ಅಂತ ಇದಂತ ಮನುಷ್ಯನ ನೀವು ಎಲ್ಲೂ ಕೂಡ ನೆನಪಿಗೆ ಮಾಡ್ಕೊಳ್ಳದೆ ನಾವು ಆ ಧರ್ಮ ಈ ಧರ್ಮ ಅಲ್ರಿ. ಆ ಇದರಲ್ಲಿ ಮೊನ್ನೆ ಘಟನೆ ಆಯ್ತಲ್ಲ ಅರುಣಾಚಲದಲ್ಲ, ಇಲ್ಲಿ ಆ ಹಿಂಸೆ ಆಯ್ತಲ್ಲ ಮಣಿಪುರದು, ಮಣಿಪುರದು ಉತ್ತರ ಪ್ರದೇಶ ಎಷ್ಟು ಮಾಡ್ರಿಗಳ ಅದು ಎಷ್ಟು ಮಾಡ ಉಸಿರು ತೆಗೆದಿದ್ರೆ ನೀವು ಹೋಗ್ಲಿ. ಒಬ್ಬ ಹೆಣ್ಣು ಮಗಳನ್ನ ಫುಲ್ ಬೆತ್ತಲೆ ಮಾಡಿ ಸಾಯಿಸ್ತಿರಲ್ಲ ನೀವು. ಇದು ಸನಾತನನ? ಇದು ಹಿಂದುತ್ವನ? ಬೇಕಲ್ವಾ? ಮನುಷ್ಯನ ಹುಟ್ಟಿದೀವಿ, ಮನುಷ್ಯನವೇ ಬದುಕಬೇಕಲ್ವಾ? ಇಲ್ಲಿ ತುಂಬಾ ಬೇಜಾರಾಗ್ತದೆ ಸ್ವಾಮಿ. ಆದ್ರಿಂದ ಏನು ಉದಯ್ ಉದಯ್ ನಿಧಿ ಮಾರನ್ ಅವರು, ಸ್ಟಾಲಿನ್ ಅವರು ಏನು ಹೇಳಿಕೆ ಕೊಟ್ಟಿದೆ ಅದನ್ನ ನಮಗ್ ಕೂಡ ಸರಿ ಅನಿಸ್ತಾ ಇದೆ. ಅವರು ಏನು ಹೇಳಿಕೆ ಕೊಟ್ಟಿದೆ ಅದಕ್ಕೆ ನಾವು ಕೂಡ ಬದ್ಧವಾಗಿರ್ಬೇಕಂತ ನನ್ನ ಅನಿಸಿಕೆ.